ನಮಸ್ಕಾರ. ನಾನು ಪಲ್ಲವಿ ಬಿ ಎನ್ ಅಂತ. ಶ್ರೀಯುತ ಅರವಿಂದ ಚೊಕ್ಕಾಡಿ ಅವರು ಬರೆದಿರುವಂತಹ ಕ್ಷಮತೆ, ಕಾಂಚೋಡು ಗೋಪಾಲಕೃಷ್ಣ ಅವರ ಸೈನಿಕ ಅನುಭವಗಳ ಕಥನ, ಈ ಪುಸ್ತಕದ ಬಗ್ಗೆ ನಾನು ಒಂದೆರಡು ಮಾತು. ಈ ಪುಸ್ತಕದಲ್ಲಿ ನಮಗೆ ಮೊಟ್ಟ ಮೊದಲಿಗೆ ಎದ್ದು ಕಾಣುವಂತಹ ವಿಷಯ ಅಂದರೆ ಸೈನಿಕ ಸೈನ್ಯ, ಇದರ ಬಗ್ಗೆ ಭಾವಾವೇಶದ ಅತಿ ವೈಭವೀಕರಣದ ಯಾವುದೇ ವರ್ಣನೆ ನಿರೂಪಣೆಗಳು ಇಲ್ಲದೆ ಇರೋದು. ಈ ಪುಸ್ತಕದಲ್ಲಿ ಬಂದಿರುವಂತಹ ಬಹಳಷ್ಟು ಘಟನೆಗಳು ಒಂದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿಗೆ ಕಥಾವಸ್ತು ಆಗಬಹುದು ಹಾಗಿವೆ. ಹಾಗಿದ್ದಾಗಿಯೂ ಕೂಡ ಎಲ್ಲೂ ಅತಿ ರಂಜನೀಯವಾಗಿಸದೆ ಬಹಳ ಶಾಂತವಾಗಿ ಪ್ರೌಢವಾಗಿ ವಿಷಯವನ್ನ ಹೇಳಿದ್ದಾರೆ. ಹಾಗಂತ ಇದು ಎಲ್ಲಿಯೂ ಪೇಲವ, ನೀರಸ ಅಥವಾ ಸಪ್ಪೆ ಅಂತ ಅನ್ನಿಸೋದಿಲ್ಲ. ಧೀರ ಗಂಭೀರವಾಗಿ ಹರಿಯುವ ನದಿಯ ಹಾಗೆ ಅರವಿಂದ ಚೊಕ್ಕಾಡಿಯವರ ಬರಹದ ಶೈಲಿ ಈ ಪುಸ್ತಕದಲ್ಲಿ ಇದೆ. ಗೋಪಾಲಕೃಷ್ಣ ಅವರು ಆರ್ಥಿಕವಾಗಿ ಬಡತನ ಇರುವಂತಹ ಮನೆಯಲ್ಲಿ ಹುಟ್ಟಿದವರು, ಮುಂದೆ ಸೈನ್ಯದಲ್ಲಿಯೂ ಸಹ ಅತಿ ಮೇಲಿನ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದವರಲ್ಲ. ಹಾಗಿದ್ದಾಗಿಯೂ ಸಹ ಅರ್ಥವತ್ತಾದ, ಘನವತ್ತಾದ, ಸಾರ್ಥಕವಾದ ಜೀವನವನ್ನ ನಡೆಸಿದವರು ಮತ್ತು ನಡೆಸ್ತಾ ಇರುವಂತಹವರು. 18 ವರ್ಷಗಳ ಅವರ ಸೈನಿಕ ಜೀವನ ಶ್ರೀಮಂತ ಅನುಭವಗಳ ಗಣಿಯಾಗಿದೆ. ಎಲ್ಟಿಟಿಇ ವಿರುದ್ಧ ಭಾರತ ಕಳಿಸಿದಂತಹ ಶಾಂತಿ ಪಾಲನಾ ಪಡೆಯಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ, ಅಸ್ಸಾಂನಲ್ಲಿ ಜನಾಂಗೀಯ ಕಲಹ ನಿಲ್ಲಿಸುವುದರ ಪ್ರಯತ್ನದಲ್ಲಿ, ಚೀನಾ ಭಾರತದ ಗಡಿಯಲ್ಲಿ ಸೈನಿಕ ಕಾರ್ಯಾಚರಣೆಗಳಲ್ಲಿ ಮತ್ತು ಇಂದಿರಾಗಾಂಧಿಯವರ ಅಂಗರಕ್ಷಕ ಪಡೆಯಲ್ಲಿ ಹಾಗೂ ಅಣುಶಕ್ತಿ ಪ್ರಯೋಗಗಳು ನಡೀತಿದ್ದಂತಹ ಸಮಯದಲ್ಲಿ ವಿಜ್ಞಾನಿಯಾದ ಅಬ್ದುಲ್ ಕಲಾಂ ಅವರ ರಕ್ಷಣೆಯಲ್ಲಿ 1 ತಿಂಗಳು, ಹೀಗೆ ಅನೇಕ ಜವಾಬ್ದಾರಿಯುತ ಸನ್ನಿವೇಶಗಳಲ್ಲಿ, ಸಾಹಸಕಾರಿಯೂ ಅಪಾಯಕಾರಿಯೂ ಆದ ಸನ್ನಿವೇಶಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಸೈನ್ಯದಿಂದ ನಿವೃತ್ತಿ ಆದ ಮೇಲೆಯೂ ಸಹ ಅಷ್ಟೇ ಅರ್ಥಪೂರ್ಣ ಬದುಕನ್ನ ಅವರು ಬದುಕ್ತಾ ಇದ್ದಾರೆ. ಜೀವನೋಪಾಯಕ್ಕಾಗಿ ಯಾವುದೋ ಒಂದು ಕೆಲಸ ಅಂತ ಹಿಡಿಯದೆ ಪೈಪ್ ಪ್ಲಂಬಿಂಗ್ ಕ್ಷೇತ್ರದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ತಯಾರು ಮಾಡಿದ್ದಾರೆ. ಗೋಕರ್ಣದಿಂದ ಹಿಡಿದು ದುಬೈ ತನಕ ಲೀಡ್ ಪ್ಲಂಬಿಂಗ್ ಆಗುವಷ್ಟರ ಮಟ್ಟಿಗೆ ಅವರ ಅಡಿಯಲ್ಲಿ ಪಳಗಿದಂತಹ ವಿದ್ಯಾರ್ಥಿಗಳು ಇದ್ದಾರೆ. ಗೋಪಾಲಕೃಷ್ಣ ಅವರ ಜೀವನ ಮತ್ತು ವ್ಯಕ್ತಿತ್ವ ಎಷ್ಟು ಮಹತ್ವದ್ದು, ಹಾಗೆಯೇ ಅದನ್ನ ಅಷ್ಟೇ ಸಮರ್ಥವಾಗಿ ಮತ್ತು ಅಷ್ಟೇ ಶಕ್ತಿಯುತವಾಗಿ ನಮಗೆ ಕಟ್ಟಿಕೊಟ್ಟಂತ ಅರವಿಂದ ಚೊಕ್ಕಾಡಿಯವರ ಬರಹದ ಶೈಲಿಯೂ ಕೂಡ ಅಷ್ಟೇ ಮಹತ್ವದ್ದು. ಈ ವಿಚಾರದಲ್ಲಿ ಕೆಲವೊಂದು ಅಧ್ಯಾಯಗಳಲ್ಲಿ ಅವರು ಕೊನೆಗೆ ನೀಡಿದಂತಹ ವರ್ಣನೆಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪುಸ್ತಕದ ಕೊನೆಯ ಅಧ್ಯಾಯ ನನ್ನನ್ನು ಬಹಳವಾಗಿ ಪ್ರಭಾವಿಸಿದೆ. ಗೋಪಾಲಕೃಷ್ಣ ಅವರ ಪರಿವಾರ ಮತ್ತು ಆಪ್ತರ ಅಭಿಪ್ರಾಯಗಳನ್ನ, ಮಾತುಗಳನ್ನ ಅವರು ಸಂಗ್ರಹಿಸುವಾಗ ಇತರರಂತೆ ಕೇವಲ ಮಾತುಗಳನ್ನ ಬರೀದೇ ದಾಖಲಿಸದೆ ಅದರ ಬಗ್ಗೆ ತಮ್ಮದೇ ಆದ ಹೊಳೆಹನ್ನ ಕೂಡ ಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಅವರ ಮಗನ ಮಾತುಗಳಲ್ಲಿ ತನ್ನ ತಂದೆಯನ್ನ ಹುಡುಕುವ ಪ್ರಕ್ರಿಯೆಯನ್ನ ಅವರು ಗುರುತಿಸಿದ್ದಾರೆ. ಇದು ಸುಲಭವಾಗಿ ಎಲ್ಲರ ಗ್ರಹಿಕೆಗೆ ಬರುವಂತಹ ವಿಚಾರ ಅಲ್ಲ. ಅಲ್ಲದೆ ಗೋಪಾಲಕೃಷ್ಣ ಅವರು ಸೈನ್ಯಕ್ಕೆ ಸೇರಲಿಕ್ಕೆ ಅವರ ಜೀವನದಲ್ಲಿ ನಡೆದಂತಹ ಒಂದು ಅವಮಾನದ ಘಟನೆ ಕಾರಣ ಆಯಿತು. ಬೇರೆ ಯಾರಾದರೂ ಆಗಿದ್ದರೆ ಅದನ್ನ ಕೇವಲ ಒಂದು ನಿಮಿತ್ತ ಮಾತ್ರ ಅಂತ ತಮ್ಮ ಪುಸ್ತಕದಲ್ಲಿ ದಾಖಲಿಸಿ ಮುಗಿಸಿಬಿಡಬಹುದಾಗಿತ್ತು. ಆದರೆ ಅರವಿಂದ ಚೊಕ್ಕಾಡಿ ಅವರು ಅಲ್ಲಿ ಹೇಳುವಂತಹ ಮಾತು ಬಹಳವಾಗಿ ನನ್ನನ್ನ ನಾಟಿದೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ನೋವುಗಳಿರುತ್ತವೆ, ಮರೆಯಲಿಕ್ಕೆ ಆಗದಂತಹ ಸಿಟ್ಟುಗಳೂ ಇರುತ್ತವೆ. ಆ ಸಿಟ್ಟು ನಮ್ಮನ್ನ ರಾಕ್ಷಸರನ್ನಾಗಿಯೂ ಮಾಡಬಹುದು, ದೇವರನ್ನಾಗಿಯೂ ಮಾಡಬಹುದು. ಆ ಸಿಟ್ಟು ನಮ್ಮ ಅಂತಃಶಕ್ತಿಯನ್ನ ಎಚ್ಚರಿಸಬೇಕು ಮತ್ತು ಆ ಶಕ್ತಿಯನ್ನ ನಾವು ವಿನಾಶಕ್ಕಾಗಿ ಬಳಸದೆ ವಿಕಾಸಕ್ಕಾಗಿ ಬಳಸಿಕೊಳ್ಳಬೇಕು. ಹೀಗಾದಾಗ ಮಾತ್ರ ನಮ್ಮ ಉದ್ಧಾರವೂ ನಮ್ಮ ಸಮಾಜದ ಉದ್ಧಾರವೂ ಸಾಧ್ಯ ಅನ್ನುವಂತಹ ಮಾತನ್ನ ಹೇಳ್ತಾರೆ ಲೇಖಕರು. ಈ ಪುಸ್ತಕದಲ್ಲಿ ಅತ್ಯಂತ ಆಪ್ತವೆನ್ನಿಸುವಂತಹ, ಸುಂದರ ಎನ್ನಿಸುವಂತಹ ಸಣ್ಣ ಸಣ್ಣ ವಿವರಣೆಗಳನ್ನು ಕೂಡ ಇಟ್ಟಿದ್ದಾರೆ. ಅವರ ಮನೆಯಲ್ಲಿರುವ ನಿಕ್ಕಿ ಎಂಬ ನಾಯಿಯ ವಿಚಾರ ಇರಬಹುದು, ಅಥವಾ ಸಣ್ಣ ಹಳ್ಳಿಯ ಪರಿಸರದಿಂದ ಒಂದೇ ಸಲಕ್ಕೆ ಮಿಲಿಟರಿ ಪರಿಸರಕ್ಕೆ ಹೋದಾಗ ಅವರ ಹೆಂಡತಿಗೆ ಆದಂತಹ ಅನುಭವಗಳು, ಎದುರಿಸಬೇಕಾದಂತಹ ಸಂದರ್ಭಗಳು ಇರಬಹುದು. ಈ ಎಲ್ಲ ವಿವರಗಳು ಗೋಪಾಲಕೃಷ್ಣ ಅವರ ವ್ಯಕ್ತಿತ್ವವನ್ನ, ಜೀವನವನ್ನ ನಮಗೆ ಬಹಳ ಹತ್ತಿರದ್ದು ಅಂತ ಅನ್ನಿಸುವ ಹಾಗೆ ಮಾಡುತ್ತದೆ. ಶ್ರೀಯುತ ಅರವಿಂದ ಚೊಕ್ಕಾಡಿಯವರು ಈ ಕೃತಿಯನ್ನ ಒಂದು ಅತಿರಂಜನೀಯ ಕೃತಿಯನ್ನಾಗಿಯೂ ಮಾಡಿಲ್ಲ, ಅಥವಾ ಅತಿ ನಿರ್ಭಾವುಕವಾಗಿ ಕೇವಲ ಘಟನಾವಳಿಗಳ ಒಂದು ಸಂಗ್ರಹವನ್ನಾಗಿಯೂ ಮಾಡಿಲ್ಲ. ಬದಲಾಗಿ ಒಂದು ಸಶಕ್ತವಾದ, ಸುಂದರವಾದ, ಜನರಿಗೆ ಪ್ರೇರಣಾದಾಯಕವಾಗಬಲ್ಲಂತಹ ಒಂದು ಸಾಹಿತ್ಯಿಕ ಕೃತಿಯನ್ನಾಗಿ ನಮ್ಮೆದುರಿಗೆ ಇರಿಸಿದ್ದಾರೆ. ಇಂತಹ ಜೀವನವನ್ನ ಬದುಕಿದಂತಹ ಮತ್ತು ಬದುಕುತ್ತಾ ಇರುವಂತಹ ಗೋಪಾಲಕೃಷ್ಣ ಅವರಿಗೂ ಮತ್ತು ಇದನ್ನ ಅಷ್ಟೇ ಸಮರ್ಥವಾಗಿ ನಮಗೆ ಕೊಟ್ಟಂತಹ ಅರವಿಂದ ಚೊಕ್ಕಾಡಿಯವರಿಗೆ ನನ್ನ ಗೌರವಪೂರ್ವಕ ನಮನಗಳು. ಧನ್ಯವಾದ.